ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಏನಯ್ಯ ಚಿತ್ತು, ಇಷ್ಟೊತ್ತಿಗೆಲ್ಲ ಇನ್ಸ್ಟಿಟ್ಯೂಟ್ ಹೋಗ್ಬಿಡ್ತಿದ್ದೆ ದಿವಸನು, ಅದೇ ನಿನ್ನ ಮನೇಲೇ ಇದ್ದಿ. ಇವತ್ತು ಇನ್ಸ್ಟಿಟ್ಯೂಟ್ ರಜಾ ಪಪ್ಪ, ನಮ್ಮ ಸ್ಪಾಟ್ ಕ್ರಿಕೆಟ್ ಕ್ಲಬ್ನಲ್ಲಿ ಮೀಟಿಂಗ್ ಇದೆ, ಹೇಗಿದ್ರು ರಜಾ ಇತ್ತಲ್ಲ ಹೋಗೋಣ ಅಂತ ಅಂದ್ಕೊಂಡೆ. ಜಗದೀಶನ್ಗೂ ಆಫೀಸ್ನಲ್ಲಿ ಕಮ್ಮಿ ಕೆಲಸ ಇದೆಯಂತೆ, ಡ್ರಾಪ್ ಮಾಡ್ತೀನಿ ಅಂದ, ಅದಕ್ಕೆ ಕಾಯ್ತಾ ಇದ್ದೀನಿ. ಜಗದೀಶ ಡ್ರಾಪ್ ಮಾಡ್ತಾನೆ ಯಾಕೆ, ನಿನ್ನ ಕಾರ್ ಏನಾಯಿತು? ನನ್ನ ಕಾರ್ ಸ್ವಲ್ಪ ಟ್ರಬಲ್ ಕೊಡ್ತಾ ಇತ್ತು, ಅದಕ್ಕೆ ಸರ್ವಿಸಿಗೆ ಬಿಟ್ಟಿದ್ದೀನಿ. ಓ, ಯಾಕೆ ಜಗದೀಶ ಇನ್ನೂ ಇಷ್ಟೊತ್ತಾದರೂ ಬರಲಿಲ್ಲ? ಹಾಂ, ಓ ಯಾವುದೋ ಒಂದು ಫೈಲ್ ಹುಡುಕ್ತಾ ಇದ್ದಾನೆ, ಅದು ಆಫೀಸಲ್ಲಿ ಇದೆಯೋ ಇಲ್ಲಿದೆಯೋ ಅಂತ ಅವನಿಗೆ ಕನ್ಫ್ಯೂಷನ್. ಚಿತ್ತು ಹೊರಡೋಣವಾ? ಹಾಂ ಹೊರಡೋಣ. ಅದು ಯಾವುದೋ ಫೈಲ್ ಹುಡುಕ್ತಿದ್ದಲ್ಲ, ಸಿಗ್ತಾ? ಹಾಂ, ಆಫೀಸಲ್ಲೇ ಇದೆಯಾ ಅಂತ ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ. ಹೊರಡೋಣ, ರೆಡಿ ಹೊರಡೋಣ. ಬಾಯ್ ಡ್ಯಾಡ್. ಏ ಪಪ್ಪ, ನಮಸ್ಕಾರ ಜಗದೀಶ್ ಅವ್ರಿಗೆ. ಓ ನಾಯ್ಡು ಅವರು, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಏನು ನಾಯ್ಡು ಅವರೇ, ತುಂಬ ಅಪರೂಪ ಆಗಿಬಿಟ್ರಲ್ಲ. ಹೌದು ಸರ್, ಈ ನಡುವೆ ತುಂಬ ಕೆಲಸ ಜಾಸ್ತಿ ಆಗಿದೆ. ಮತ್ತೆ ನಿಮ್ಮ ಹಳೆ ಕೆಲಸಗಳಲ್ಲಿ ತುಂಬ ಬ್ಯುಸಿ ಆಗಿಲ್ಲ ತಾನೇ? ಛೇ ಛೇ, ಎಲ್ಲಾದರೂ ಉಂಟಾ ಸರ್, ಆ ಕೆಲಸ ಎಲ್ಲ ಬಿಟ್ಟು ಭಾಳ ದಿನ ಆಯಿತು. ಜಗದೀಶ್ ಅವ್ರು ನೋಡೋಕೆ ನಾನು ಆಗಾಗ ಆಫೀಸ್ಗೆ ಹೋಗ್ತಾ ಇರ್ತೀನಿ, ಚಿತ್ತರಂಜನ್ ಅವ್ರು ಕಾಣಿಸೋದೇ ಇಲ್ಲ. ಇಲ್ಲ, ನಾನೀಗ ಆಫೀಸಿಗೆ ಬರ್ತಾ ಇಲ್ಲ, ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ ಸರ್, ತುಂಬ ಸಂತೋಷ ಸರ್. ಇವ್ನು ಕಾರ್ತಿಕ್ ಅಂತ, ನನ್ನ ಮಗ. ಹಾಂ ಹಾಂ, ನಮಸ್ತೆ ಸರ್. ಹಲೋ ಹಲೋ. ಅಲ್ಲ ನಾಯ್ಡು ಅವರೇ, ನಿಮಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ನನಗೆ ಗೊತ್ತೇ ಇರಲಿಲ್ಲ. ಏನು ಮಾಡ್ತಾ ಇದ್ದಾನೆ? ನನ್ನ ಜೊತೆಲೇ ಬಿಸ್ನೆಸ್ ನೋಡ್ಕೋತಾ ಇದ್ದಾನೆ ಸರ್. ಹಾಂ ಅಶಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಜೊತೆಗೆ ಬಿಸ್ನೆಸ್ ನೋಡ್ಕೋತಿದ್ದಲ್ಲ, ವೆರಿ ಗುಡ್ ವೆರಿ ಗುಡ್. ಒಬ್ಬನೇ ಮಗ ಸರ್, ತುಂಬ ಚೂಟಿ, ಫಾರಿನ್ನಲ್ಲಿ ಓದಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಇವನಿಗೆ ನನ್ನ ಜೊತೆ ಬಿಸ್ನೆಸ್ನಲ್ಲೇ ಆಸಕ್ತಿ ಜಾಸ್ತಿ, ಹಾಗಾಗಿ ಡಿಗ್ರಿನೂ ಅರ್ಧಕ್ಕೆ ಬಿಟ್ಟು ನನ್ನ ಜೊತೆ ಬಿಸ್ನೆಸ್ ನೋಡ್ಕೋತಾ ಇದ್ದಾನೆ. ನಿಮ್ಮ ಮಗನೇ ನಿಮ್ಮ ಸಹಾಯಕ್ಕಿದ್ದಾನೆ ಅಂದಮೇಲೆ ಬಿಸ್ನೆಸ್ಸಲ್ಲಿ ಟೆನ್ಷನ್ ಇರೋದಿಲ್ಲ ಬಿಡಿ ನಿಮಗೆ. ಅದೇನೋ ನಿಜ ಸರ್, ತನ್ನ ವಯಸ್ಸಿಗೆ ಮೀರಿ ಕಂಪ್ನಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾನೆ, ಆದರೆ ಆತರ ಜಾಸ್ತಿ ಸರ್. ಎಲ್ಲ ಕೆಲಸನೂ ಕಿಟಕಿ ಹೊಡೆಯೋಷ್ಟರಲ್ಲಿ ಮುಗಿಸ್ತೀನಿ ಅಂತ ಹುಮ್ಮಸ್ಸು. ನಾಯ್ಡು ಅವರೇ, ಕಾಫಿ ಟೀ ಏನು ತೆಗೆದುಕೊಳ್ತೀರಿ? ಅದೆಲ್ಲ ಏನು ಬೇಡ ಸರ್, ತೊಂದರೆ ತೊಗೋಬೇಡಿ. ಪಾಪ ಜಗದೀಶ್ ಅವರು ಆಫೀಸ್ಗೆ ಹೊರಟಿದ್ರು ಅನಿಸುತ್ತೆ, ನಾನು ಬಂದು ತೊಂದರೆ ಕೊಟ್ಟೆ, ದಯವಿಟ್ಟು ಕ್ಷಮಿಸಿ. ಹಾಗೇನಿಲ್ಲ ಬಿಡಿ, ಏನು ವಿಷಯ ಹೇಳಿ ನಾಯ್ಡು ಅವರೇ. ಆ ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಸಿಕ್ಕಿದೆಯಂತೆಲ್ಲ ಜಗದೀಶ್ ಅವರೇ. ಯುರೋಪ್ ಕಂಪ್ನಿ ಬಂದು ಪೆಟ್ರೋಲಿಯಂ ತೆಗೆದು ರಿಫೈನರಿ ಮಾಡಬೇಕು ಅಂತಿದೆಯಂತೆ. ಆ ಪೆಟ್ರೋಲಿಯಂ ಮಾರ್ಕೆಟಿಂಗ್ಗೆ ಇಲ್ಲಿನ ಕಂಪ್ನಿಗಳಿಗೇನೆ ಏಜೆನ್ಸಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ನೀವು ಏಜೆನ್ಸಿ ತಗೊಳ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಹೌದು ನಾಯ್ಡು ಅವರು, ನಾವು ಆ MNC ಅವರಿಂದ ಪೆಟ್ರೋಲ್ ಮಾರ್ಕೆಟಿಂಗ್ ಏಜೆನ್ಸಿ ತಗೋತಾ ಇದ್ದೀವಿ. ಜಗದೀಶ್ ಅವರೇ, ಆ ಪೆಟ್ರೋಲಿಯಂ ಏಜೆನ್ಸಿನ ನಾನು ತಗೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ತಮ್ಮಿಂದ ಸಹಾಯ ಆಗಬೇಕಾಗಿತ್ತು. ಅಲ್ಲ ನಾಯ್ಡು ಅವರೇ, ನಿಮ್ಮದು ಸರ್ಜಿಕಲ್ ಇಂಡಸ್ಟ್ರಿ ಇದೆಯಲ್ಲ, ಮತ್ತ್ಯಾಕೆ ಆ ಏಜೆನ್ಸಿ ತಗೋಬೇಕು ಅಂತ ಇದ್ದೀರಿ? ಸರ್ಜಿಕಲ್ ಕಂಪನಿ ಇದೆ, ಆದರೆ ಇದರಲ್ಲೂ ಒಂದು 10 ಪೈಸೆ ತಮ್ಮ ಜೊತೆ ಹಾಕಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಸರ್. ಅದು ಒಂದೇ ಅಲ್ಲ, ನಂದು ಇನ್ನೂ ಒಂದು ಸ್ವಾರ್ಥ ಇದೆ. ಏನೋ ಆಗ ತಮ್ಮ ಜೊತೆ ಗೊತ್ತಿಲ್ಲದೆ ತಪ್ಪಾಗಿ ನಡ್ಕೊಂಡೆ, ನನ್ನ ಕಂಪ್ನಿ ಆರ್ಡರ್ನ ತಾವು ತಗೊಂಡ್ರಿ ಅಂತ ಹೇಳಿಬಿಟ್ಟು ತಮ್ಮ ಜೊತೆ ದ್ವೇಷ ಸಾಧನೆ ಮಾಡಿದೆ. ಆದರೆ ನೀವು ಕ್ಷಮಿಸಿದ್ರಿ, ನನ್ನ ಕಂಪ್ನಿ ಬ್ಲಾಕ್ ಲಿಸ್ಟ್ ಆಗೋದನ್ನು ತಪ್ಪಿಸಿದ್ರಿ, ಸಾಕಷ್ಟು ಕಾಂಟ್ರಾಕ್ಟ್ ಸಿಗೋ ಕೂಡ ಮಾಡಿದ್ದೀರಿ. ನನ್ನನ್ನು ನಾನು ತಿದ್ದುಕೊಂಡೆ, ಈಗ ನನ್ನ ಕಂಪ್ನಿನೂ ಚೆನ್ನಾಗಿ ನಡೀತಾ ಇದೆ. ನನ್ನ ಮಗ ಈಗ ಕಂಪ್ನಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ, ಆದರೆ ಸ್ವಲ್ಪ ಆತರ ಜಾಸ್ತಿ. ಬಿಸ್ನೆಸ್ನಲ್ಲಿ ಸ್ವಲ್ಪ ತಾಳ್ಮೆ ಸಹನೆ ಎಲ್ಲ ಬೇಕು, ಅದನ್ನು ನೀವು ನನಗೆ ಕಲಿಸಿದ್ರಿ. ನಿಮ್ಮಂಥವ್ರ ಜೊತೆ ಇವನು ಸಹವಾಸ ಮಾಡಿದ್ರೆ ಇವನು ಕಲಿತಾನೆ. ನೀವು ಪೆಟ್ರೋಲ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ನಾವು ಇನ್ವೆಸ್ಟ್ ಮಾಡೋಣ ಅಂತ.
ನಿಮ್ಮ ಜೊತೆ ಬಿಸ್ನೆಸ್ ಮಾಡಿ ನಮ್ಮ ಮಗನೂ ನಿಮ್ಮ ಥರ ಆಗಲಿ ಅನ್ನೋ ಉದ್ದೇಶ ನಂದು. ನಾಯ್ಡು ಅವರೇ, ನಿಮ್ಮ ಉದ್ದೇಶ ಏನೋ ಒಳ್ಳೆಯದೇ, ಆದರೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ಆ ಪೆಟ್ರೋಲ್ ಏಜೆನ್ಸಿ ತಗೋಬೇಡಿ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಯಾಕೆ ಚಿತ್ತರಂಜನರು ಆ ರೀತಿ ಹೇಳ್ತೀರಾ? ಯಾಕೆ ಹೇಳ್ತಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ. ದಯವಿಟ್ಟು ಅರ್ಥ ಮಾಡಿಕೊಡಿ, ನೀವು ಆ ಪೆಟ್ರೋಲ್ ಏಜೆನ್ಸಿ ತಗೋಬೇಡಿ. ಮತ್ತೆ ನೀವು ತಗೋತಾ ಇದ್ದೀರಾ ಕಾರ್ತಿಕ್? ನಾವು ತಗೋತಾ ಇದ್ದೀವಿ, ಹಾಗಂತ ನೀವು ತಗೋಬೇಡಿ. ಅದೇ ಯಾಕೆ, ನಮ್ಗೆ ಯಾಕೆ ಆ ಏಜೆನ್ಸಿ ತಗೋಬೇಡ ಅಂತ ಹೇಳ್ತಾ ಇದ್ದೀರಾ? ನೀನಿನ್ನೂ ಚಿಕ್ಕ ಹುಡುಗ, ಯಾಕೆ ಅಂತ ನಾನು ಹೇಳೋದು ಇಲ್ಲ, ಹೇಳಿದ್ರೆ ನಿನಗೆ ಅರ್ಥನೂ ಆಗೋದಿಲ್ಲ. ನಾಯ್ಡು ಅವರೇ, ದಯವಿಟ್ಟು ಈ ಏಜೆನ್ಸಿ ತಗೊಳ್ಳೋ ಯೋಚನೆ ಬಿಟ್ಬಿಡಿ. ಸರಿ ಸರ್, ಈ ಪೆಟ್ರೋಲ್ ಏಜೆನ್ಸಿ ನಾವು ತಗೊಳ್ಳೋದಿಲ್ಲ. ಥ್ಯಾಂಕ್ ಯು. ಸರಿ, ನಾವೇನು ಬರ್ತೀವಿ ಸರ್. ನಮಸ್ಕಾರ. ನಡೋರೆ ಒಂದು ನಿಮಿಷ. ಐಡೋರೆ, ನಾವು ನಿಮ್ಮ ಹಿತೈಷಿಗಳು. ಈ ಏಜೆನ್ಸಿ ತಗೊಳ್ದಿರೋದ್ರಿಂದ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಹೊರತು ನಮಗೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಸರ್, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್, ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿರುತ್ತೆ ಅಂತ ಕೂಡ ಗೊತ್ತು. ಥ್ಯಾಂಕ್ಸ್ ನಾಯ್ಡು ಅವರೇ. ಯಾಕೆ ಈ ಏಜೆನ್ಸಿ ತಗೋಬೇಡಿ ಅಂತ ಹೇಳಿದೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸರಿ ಸರ್, ನಾನಿಲ್ಲಿ ಬರ್ತೀನಿ. ಕಮ್ ಇನ್. ಹಲೋ ಅಮಿತ್. ಹಾಯ್. ಹಾಯ್ ರಾಜು. ಸರ್, ಥ್ಯಾಂಕ್ ಯು. ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಈ ಫೈಲ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹಾಂ, ಪ್ಲೀಸ್ ಕ್ಯಾರಿ ಆನ್. ಫೈಲ್ನ ಕಂಪ್ಲೀಟ್ ಮಾಡಿದ್ದೀನಿ, ಸ್ವಲ್ಪ ಆದಷ್ಟು ಬೇಗ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಬಿಡಿ, ಅರ್ಜೆಂಟ್. ಓಕೆ ಸರ್, ಥ್ಯಾಂಕ್ ಯು. ತುಂಬ ಬ್ಯುಸಿ ಅನಿಸುತ್ತೆ. ಇರುತ್ತಲ್ಲ ರಾಜು, ರೊಟೀನ್ ವರ್ಕು. ಹಾಂ, ಕಾಫಿ ಟೀ? ನೋ ಥ್ಯಾಂಕ್ಸ್. ಏನು ರಾಜು, ಫೋನ್ ಮಾಡಿ ಏನೋ ಮಾತಾಡಬೇಕು ಅಂತಂದೆ, ಏನು ವಿಷಯ? ಅಮಿತ್, ಆ್ಯಕ್ಚುಲಿ ನಾನು ನಿನಗೊಂದು ಬಿಸ್ನೆಸ್ ಪ್ರಪೋಸಲ್ ತಂದಿದ್ದೀನಿ. ಏನು, ನೀನು ನನಗೆ ಬಿಸ್ನೆಸ್ ಪ್ರಪೋಸಲ್ ತಂದಿದೆಯಾ? ಕಮಾನ್, ಗೋ ಅಹೆಡ್. ನಾವಿಬ್ಬರು ಸೇರಿ ಯಾಕೆ ಬಿಸ್ನೆಸ್ ಮಾಡಬಾರ್ದು? ಐ ಮೀನ್ ಎ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ಅಂದರೆ ನಾನು ನೀನು ಸೇರಿ ಬಿಸ್ನೆಸ್ ಮಾಡೋದು? ವೆರಿ ಗುಡ್. ಯಾವ ಬಿಸ್ನೆಸ್ ಅಂತ ಏನಾದರೂ ಯೋಚನೆ ಮಾಡಿದ್ಯಾ? ಅಫ್ಕೋರ್ಸ್. ಈಗ ಹೇಗಿದ್ರು ನೀನು ಒಂದು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ನ ಶುರು ಮಾಡಬೇಕು ಅನ್ನೋ ಆಸೆ ಇದೆ. ವೈ ನಾಟ್ ಪೆಟ್ರೋಲಿಯಂ ಬಿಸ್ನೆಸ್? ನೀನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಅಲ್ವಾ? ಅಜಯ್, ಇಟ್ಸ್ ಎ ಗುಡ್ ಐಡಿಯಾ, ಆದರೆ ಸಾಧ್ಯ ಆಗಲ್ಲ ಅನ್ಸುತ್ತೆ. ಯಾಕೆ ಸಾಧ್ಯ ಇಲ್ಲ? ನಾನು ಈ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಎಂಪ್ಲಾಯಿ ಆಗಿದ್ಕೊಂಡು ಇದ್ರ ಜೊತೆಗೆ ಬಿಸ್ನೆಸ್ಸು ಅಂದರೆ ತೊಂದರೆ ಆಗಲ್ವಾ? ಇಟ್ಸ್ ವೆರಿ ರಿಸ್ಕಿ. ಮೋರೋವರ್, ನಮ್ಮ ಕಂಪ್ನಿಯವರು ಇಂಡಿಯನ್ ಪಾರ್ಟಿಸಿಪೆಂಟ್ಸ್ಗೆ ಅವಕಾಶ ಕೊಡಬೇಕೋ ಬೇಡವೋ ಅನ್ನೋದನ್ನು ಇನ್ನೂ ಸರಿಯಾಗಿ ತೀರ್ಮಾನ ತಗೊಂಡಿಲ್ಲ. ಒಂದು ವೇಳೆ ಇಂಡಿಯನ್ ಪಾರ್ಟಿಸಿಪೆಂಟ್ಸ್ಗೆ ಅವಕಾಶ ಕೊಟ್ಟರು ನಮ್ಮ ಕಂಪ್ನಿಯವರು ಇನ್ವೆಸ್ಟ್ಮೆಂಟ್ ಮಾತ್ರ ನೋಡೋದಿಲ್ಲ, ಆ ಇನ್ವೆಸ್ಟ್ಮೆಂಟ್ ಮಾಡೋ ಕಂಪ್ನಿಗಳ ವಿಶ್ವಾಸಾರ್ಹತೆಯೂ ಗಣನೆಗೆ ತಗೊಳ್ಳುತ್ತೆ.
ಈಗಾಗಲೇ ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಕಂಪ್ನಿಗಳು ತಯಾರಾಗಿವೆ. ಹಾಗೆಯೇ ಇಂಡಿಯನ್ ಪಾರ್ಟಿಸಿಪೇಷನ್ ಇನ್ವೈಟ್ ಮಾಡೋಕ್ಕೆ ನನ್ನಿಂದ ಒಂದು ರಿಪೋರ್ಟ್ ಕೇಳಿದ್ದಾರೆ. ನಾನು ರಿಪೋರ್ಟ್ ಕಳಿಸಿದ ಮೇಲೆ ಕಂಪ್ನಿ ಏನು ನಿರ್ಧಾರ ತಗೊಳುತ್ತೋ ನೋಡಬೇಕು. ಅಂದರೆ ಇಂಡಿಯನ್ ಪಾರ್ಟಿಸಿಪೇಷನ್ಗೆ ಅವಕಾಶ ಕೊಡಬೇಕೋ ಕೊಡಬಾರ್ದು ಅನ್ನೋದು ನೀನು ಕೊಡೋ ರೆಕಮೆಂಡೇಷನ್ಸ್ ಮೇಲೆ ನಿಂತಿದೆ. ಆದರೆ ನಾನೇನೇ ರೆಕಮೆಂಡೇಷನ್ ಮಾಡಿದ್ರು ಫೈನಲ್ ಡಿಸಿಷನ್ ಮಾತ್ರ ಮ್ಯಾನೇಜ್ಮೆಂಟ್ನವರೇ ತಗೊಳ್ಳೋದು. ಅಮಿತ್, ಜೀವನದಲ್ಲಿ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ಅವಕಾಶಗಳು ಬಂದಾಗ ಅವುಗಳನ್ನ ಸರಿಯಾಗಿ ಬಳಸ್ಕೋಬೇಕು. ಗೊತ್ತಿಲ್ಲದೆ ಇರೋ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ನಮಗೆ ಅನುಭವ ಇರೋ ಫೀಲ್ಡ್ನಲ್ಲೇ ಹೊಸ ಬಿಸ್ನೆಸ್ ಶುರು ಮಾಡೋದು ಒಳ್ಳೆಯದು ಅಲ್ವಾ? ಅಮಿತ್, ನಿನ್ನ ಮಾತುಗಳಿಗೆ ನಿಮ್ಮ ಕಂಪ್ನಿನಲ್ಲಿ ಎಷ್ಟು ಬೆಲೆ ಇದೆ ಅಂತ ನನಗೆ ಗೊತ್ತು. ನಿನ್ನ ರೆಕಮೆಂಡೇಷನ್ಸ್ನ ಕನ್ಸಿಡರ್ ಮಾಡ್ತಾರೆ. ನಿನಗೂ ಪ್ರಾಫಿಟ್ ಮುಖ್ಯ, ನನಗೂ ಪ್ರಾಫಿಟ್ ಮುಖ್ಯ. ಯೋಚನೆ ಮಾಡು ಅಮಿತ್, ನಾವಿಬ್ಬರೂ ಸೇರಿಕೊಂಡು ಬಿಸ್ನೆಸ್ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡಬಹುದು. ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಎಷ್ಟು ಲಾಭ ಇದೆ ಅಂತ ನಿನಗೇ ಗೊತ್ತು. ಈ ಕಂಪ್ನಿನಲ್ಲಿ ಇದ್ದುಕೊಂಡು ಇಲ್ಲಿನ ಆಗು ಹೋಗುಗಳನ್ನ ನನಗೆ ನೀನು ಇನ್ಫಾರ್ಮ್ ಮಾಡ್ತಾ ಇರು. ಬಿಸ್ನೆಸ್ನ ನಾನು ನೋಡ್ಕೊಳ್ತೀನಿ. ನಮ್ಮಿಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಚೆನ್ನಾಗೇ ನಡೆಯುತ್ತೆ. ನೀನು ಹೇಳ್ತಾ ಇರ್ತೀನಲ್ಲ ಕೇಳಿದ್ಮೇಲೆ ಐ ಆಮ್ ಕನ್ವಿನ್ಸ್ಡ್. ರಾಜೀವ ಕೂತ್ಕೋ ಬಾ. ಆದರೆ ಈ ಬಿಸ್ನೆಸ್ಸಲ್ಲಿ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗೋದು ಸರಿಯಲ್ಲ ಅನಿಸುತ್ತೆ. ಓಕೆ, ಬೇನಾಮಿ ಹೆಸರಿನಲ್ಲಿ ಪಾರ್ಟ್ನರ್ಶಿಪ್ ಇರಲಿ. ಇದರಿಂದ ನಿನ್ನ ಪಾರ್ಟಿಸಿಪೇಷನ್ ಬಗ್ಗೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ಕಂಪ್ನಿನ ನಾನು ರೆಪ್ರೆಸೆಂಟ್ ಮಾಡ್ತೇನೆ. ಫೈನ್, ಹಾಗಾದರೆ ಲೀಗಲ್ ಕನ್ಸಲ್ಟೇಷನ್ ನೋಡಿಕೊಂಡು ಫರ್ದರ್ ಡೀಟೇಲ್ಸ್ನ ವರ್ಕೌಟ್ ಮಾಡೋಣ. ಶ್ಯೂರ್. ಆದರೆ ನಾನಾಗಲೇ ಕೆಲವು ಕಂಪ್ನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ರೆಕಮೆಂಡೇಟರಿ ರಿಪೋರ್ಟ್ ರೆಡಿ ಮಾಡಿಬಿಟ್ಟಿದ್ದೀನಿ. ನಿನಗೆ ನಿಮ್ಮ ಸರ್ಜಿಕಲ್ ಫೀಲ್ಡಲ್ಲಿ ದೊಡ್ಡ ಹೆಸರು ಜಗದೀಶ್ ದಾಸ್ ಗೊತ್ತಿರಬೇಕಲ್ಲ? ಗೊತ್ತು. ಏಕೆ? ಆ ಜಗದೀಶ್ ದಾಸ್ಗೆ ಈ ಪೆಟ್ರೋಲಿಯಂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ. ಲೋಕಲ್ ಪಾರ್ಟ್ನರ್ಶಿಪ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಓ, ಐ ಸಿ. ಈ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಡಿಟರ್ಮಿಂಡ್ ಆಗಿದ್ದಾರೆ ಅನಿಸುತ್ತೆ. ಅನ್ಕಂಡೀಷನಲ್ ಆಗಿ ಈ ವೆಂಚರ್ಗೆ ಅಪ್ಲೈ ಮಾಡಿದ್ದಾರೆ. ಬೇಕಾದರೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಹತ್ರ ಪ್ರೆಸೆಂಟೇಷನ್ ಕೊಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಅಮಿತ್, ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಈ ರೆಕಮೆಂಡೇಟರಿ ರಿಪೋರ್ಟ್ನೆಲ್ಲ ಪಕ್ಕಕ್ಕಿಡು. ಈ ಜಗದೀಶ್ ಅವನ ಕಂಪ್ನಿ ಇಷ್ಟೆಲ್ಲ ಮುಂದಕ್ಕೆ ಬರೋದಕ್ಕೆ ಕಾರಣ ನಾನೇ. ಬಿಡೋದನ್ನ, ಈ ಮುಂದೆ ಆಗಬೇಕಾಗಿರೋದನ್ನು ನೋಡೋಣ. ಈಗ ನಾನು ನೀನು ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ, ಪಾರ್ಟ್ನರ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಅಪ್ಪ ಬಾ ಕಾರ್ತಿಕ್, ನೋಡು ನಾಳೆ ಸುಶ್ರುತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೊನೆ ಕನ್ಸೆಂಟ್ ಮೀಟ್ ಕಳಿಸ್ಕೊಡ್ಬೇಕು ನಾವು. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ. ಅದು ಅಲ್ಲದೆ ಈ ಹಾಸ್ಪಿಟ್ಲಿಗೆ ಫಸ್ಟ್ ಕಾಂಟ್ರಾಕ್ಟ್ ನಮ್ಮದು. ಈ ಕನ್ಸೈನ್ಮೆಂಟೇ ನಾವು ಸರಿಯಾಗಿ ಪೂರೈಸಿದರೆ ನಮ್ಮ ಕಂಪ್ನಿ ಸ್ಟ್ಯಾಂಡರ್ಡೇ ಬದಲಾಗುತ್ತೆ. ಈ ಥರದ್ದು ಹೊಸ 12 ಕಾಂಟ್ರಾಕ್ಟ್ಗಳು ನಮ್ಗೆ ಸಿಕ್ಕಿದೆ. ಇದನ್ನು ನಾವು ಸರಿಯಾಗಿ ಪೂರೈಸಿದರೆ ನಾಳೆ ಮಾರ್ಕೆಟ್ನಲ್ಲಿ ನಮ್ಮದು ಮೇಜರ್ ಸರ್ಜಿಕಲ್ ಕಂಪ್ನಿ ಆಗುತ್ತೆ. ನಾಳೆ ನಾನು ಊರಲ್ಲಿರೋದಿಲ್ಲ, ಹೊರಗೆ ಹೋಗ್ತಾ ಇದ್ದೀನಿ. ಈ ಕನ್ಸೈನ್ಮೆಂಟ್ ಮೇಲ್ವಿಚಾರಣೆ ನೀನೇ ಸರಿಯಾಗಿ ನೋಡಿಕೊಂಡು ಡೆಲಿವರಿ ಮಾಡಬೇಕು. ಗೊತ್ತಾಯ್ತಾ? ಮುಂದೆ ಲೈಫ್ ಲೈನ್ ಗ್ರೂಪ್ ಹಾಸ್ಪಿಟಲ್ದು ಮೇಜರ್ ಕಾಂಟ್ರಾಕ್ಟ್ ಇದೆ, ಅದರ ಸಂಪೂರ್ಣ ಜವಾಬ್ದಾರಿ ನೀನೇ ವಹಿಸ್ಕೋಬೇಕು. 18 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಸರಿಯಪ್ಪ, ನಾನೆಲ್ಲ ನೋಡ್ಕೋತೀನಿ. ನೋಡು ಕಾರ್ತಿಕ್, ನಾನೇನೋ ಸರ್ಜಿಕಲ್ ಕಂಪ್ನಿನ ಸಣ್ಣದಾಗಿ ಶುರು ಮಾಡಿದೆ, ಆದರೆ ಯಾವುದೋ ಒಂದು ಹಂತದಲ್ಲಿ
ನಮ್ಮ ಕಂಪ್ನಿ ಬ್ಲ್ಯಾಕ್ ಲಿಸ್ಟಿಗೆ ಸೇರೋದ್ರಲ್ಲಿತ್ತು. ಆಗ ಜಗದೀಶ್ ಅವರೇ ಸಹಾಯಕ್ಕೆ ಬಂದು ಬ್ಲ್ಯಾಕ್ ಲಿಸ್ಟ್ ಸೇರೋದನ್ನು ತಪ್ಪಿಸಿದ್ರು, ಜೊತೆಗೆ ಹೆಚ್ಚಿನ ಕಾಂಟ್ರಾಕ್ಟ್ಗಳು ಸಿಗೋಂಗೆ ಮಾಡಿಕೊಟ್ರು. ಅವರಿಂದಲೇ ಇವತ್ತು ನಮ್ಮ ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆದಿರೋದು. ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕಿತ್ತು. ಯಾವುದ್ರ ಬಗ್ಗೆ? ಅದೇ, ನಾವು ಪೆಟ್ರೋಲ್ ಬಿಸ್ನೆಸ್ಗೆ ಎಂಟ್ರ್ ಆಗೋದ್ರ ಬಗ್ಗೆ. ನೀನು ಇನ್ನೂ ಆ ವಿಚಾರನ ತಲೆಯಿಂದ ತೆಗೆದೇ ಇಲ್ವಾ? ಜಗದೀಶ್ವರ ಹೇಳಿಲ್ವಾ ಅದ್ರಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಬೇಡ ಅಂತ? ಯಾಕೆ ಬೇಡ? ಜಗದೀಶ್ವರ ಹೇಳಿದ್ರಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ, ಅಷ್ಟೇ, ಇನ್ವೆಸ್ಟ್ ಮಾಡೋದು ಬೇಡ. ಅವ್ರು ಬೇಡ ಅಂದರು ಅಂತ ನಾವು ಪೆಟ್ರೋಲ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಅದು ಮೂರ್ಖತನ ಆಗುತ್ತೆ. ನಾವು ಯಾಕೆ ಜಗದೀಶ್ ಅವ್ರು ಹೇಳೋ ಥರ ಬಿಸ್ನೆಸ್ ಮಾಡಬೇಕು? ಬಿಸ್ನೆಸ್ ಮಾಡೋದು ನಾವು, ಹಣ ಹಾಕೋದು ನಾವು, ನಾವ್ಯಾಕೆ ಅವ್ರು ಹೇಳೋ ಥರ ಕೇಳಬೇಕು? ಕಾರ್ತಿಕ್, ಜಗದೀಶು ನಮ್ಮ ಹಿತೈಷಿಗಳು, ಅವ್ರು ಯಾವಾಗಲೂ ನಮ್ಗೆ ಒಳ್ಳೇದೇ ಬಯಸ್ತಾರೆ. ಅಪ್ಪ, ನಿಮ್ಗೆ ಈ ದೊಡ್ಡ ಜನಗಳ ಬಗ್ಗೆ ಗೊತ್ತಿಲ್ಲ. ನಾವು ಯಾವುದಾದ್ರೂ ವ್ಯವಹಾರ ಮಾಡಿ ಅವ್ರಿಗಿಂತ ಶ್ರೀಮಂತರಾಗ್ತೀವಂದ್ರೆ ಅದನ್ನು ತಡೀತಾರೆ. ಛೇ ಛೇ, ಜಗದೀಶ್ ಅವರು ಆ ಥರ ಅಲ್ಲ. ಅವ್ರಿಗೆ ಸ್ವಾರ್ಥ ಇಲ್ಲ, ಅವ್ರ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ದೀಯಾ. ಅಲ್ಲಪ್ಪ, ಅವರೇ ಎಮ್ ಎನ್ ಸಿ ಅವ್ರ ಹತ್ರ ಏಜೆನ್ಸಿ ತೊಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಾವು ಹೋಗಿ ಏಜೆನ್ಸಿ ತೊಗೋತೀವಿ ಅಂತ ಹೇಳಿದ್ರೆ ಬೇಡ, ಅದ್ರಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ, ಕಾರಣ ಏನು ಅಂತ ಹೇಳ್ತಾ ಇದ್ದಾರಾ? ಇಲ್ಲ, ಯಾಕಂದರೆ ಅವ್ರ ಹತ್ರನೇ ಸರಿಯಾದ ಕಾರಣ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ನಮ್ಮನ್ನು ಏಜೆನ್ಸಿ ತೊಗೊಳೋದಕ್ಕೆ ಉದ್ದೇಶಪೂರ್ವಕವಾಗಿ ತಡೀತಾ ಇದ್ದಾರೆ ಅಂತ. ಕಾರ್ತಿಕ್, ನೀನು ಇನ್ನೂ ಚಿಕ್ಕ ಹುಡುಗ, ಜನರ ಗುಣ ಸ್ವಭಾವ ಅಳೆಯೋದು ನಿನಗೆ ಇನ್ನೂ ಗೊತ್ತಿಲ್ಲ. ಜಗದೀಶ್ ಅವರು ದೊಡ್ಡ ಮನಸ್ಸಿರೋರು. ಅಪ್ಪ, ಹಣದ ಮುಂದೆ ದೊಡ್ಡ ಮನುಷ್ಯರೆಲ್ಲ ಚಿಕ್ಕವರಾಗ್ತಾರೆ. ಈ ಪೆಟ್ರೋಲ್ ಬಿಸ್ನೆಸ್ಸಲ್ಲಿ ಕೋಟ್ಯಂತರ ರೂಪಾಯಿ ಲಾಭ ಇದೆ. ಅಷ್ಟೊಂದು ಹಣ ಬರುತ್ತೆ ಅನ್ನೋದಾದರೆ ಯಾರ್ತಾನೆ ಸ್ವಾರ್ಥಿಗಳಾಗಲ್ಲ? ಯೋಚನೆ ಮಾಡಿ. ನಮಗೆ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು, ಆದರೆ ಅವರೇ ಈ ಪೆಟ್ರೋಲ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೋಟ್ಯಂತರ ರೂಪಾಯಿ ಲಾಭ ಬರುತ್ತೆ ಅಂತ ತಾನೇ ಅವ್ರು ಇನ್ವೆಸ್ಟ್ ಮಾಡ್ತಾ ಇರೋದು. ಇಲ್ಲದಿದ್ದರೆ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ? ನೋಡು ಕಾರ್ತಿಕ್, ಜಗದೀಶ್ ಅವ್ರ ಮಾತನ್ನು ನಾನು ಮೀರೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಅಂದರೆ ಅವ್ರು ಏನೇ ಹೇಳಿದ್ರು ಅದೆಲ್ಲ ನಮ್ಮ ಒಳ್ಳೇದಕ್ಕೆ. ನಮಗೀಗ ಏನು ಕಮ್ಮಿ ಆಗಿದೆ? ಪೆಟ್ರೋಲ್ ಬಿಸ್ನೆಸ್ ವಿಚಾರ ಎಲ್ಲ ಬಿಟ್ಬಿಡು, ಈ ಸರ್ಜಿಕಲ್ ಕಂಪ್ನಿನೇ ದೊಡ್ಡದಾಗಿ ಬೆಳೆಸು. ಅಪ್ಪ ಪ್ಲೀಸ್. ನಾನು ಒಂದ್ಸಾರಿ ನಿರ್ಧಾರ ಮಾಡಿದ್ದೀನಿ ಅಂದಮೇಲೆ ಮುಗೀತು. ಓಕೆ, ನಾನು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ನಾನು ಆ ಪೆಟ್ರೋಲ್ ಏಜೆನ್ಸಿ ತೊಗೊಂಡೇ ತೊಗೋತೀನಿ. ನಾನೇ ಆ ಎಮ್ ಎನ್ ಸಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ. ಏನು ಹುಡುಕ್ತಾ ಇದ್ದಾರೆ ಡ್ಯಾಡ್? ರಿಮೋಟೇ, ನ್ಯೂಸ್ ನೋಡೋಣ ಅಂತ ಬಂದರೆ ರಿಮೋಟ್ ಎಲ್ಲಿ ಇಟ್ಬಿಟ್ಟಿದ್ದಾರೆ, ಏನೋ ಸಿಗ್ತಾ ಇಲ್ಲ ನೋಡು. ಅದಿಲ್ಲಿ ನೀನೇ ಇಷ್ಟೊಂದು ಲೇಟು? ಅದು ಜರ್ಮನಿಯಿಂದ ಒಂದು ಫ್ಯಾಕ್ಸ್ ಬರೋದಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಡ್ಯಾಡ್, ಬಯೋ ಪೆಟ್ರೋಲ್ ಮತ್ತು ಬಯೋ ಡೀಸೆಲ್ದು ಎಕ್ಸ್ಟ್ರಾಕ್ಷನ್ ಮತ್ತು ಪ್ರೊಸೆಸಿಂಗ್ ಮೆಷಿನರಿನ ಡಿಸೈನ್ ಮಾಡಿ ಕಳಿಸಿದ್ದಾರೆ ನೋಡಿ. ನೀವು ಜರ್ಮನಿಯಿಂದ ಬೇರೆ ಮೆಷಿನರಿನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ? ಈ ಬಯೋ ಪ್ರಾಡಕ್ಟ್ ಯೂನಿಟ್ನ ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟು ಮೆಷಿನರಿ ಬೇಕಾಗ್ಬೋದು? ಡ್ಯಾಡ್, ಚಿತ್ತು ಫ್ರೆಂಡು ಈ ಮೆಷಿನರಿನ ಡಿಸೈನ್ ಮಾಡಿರೋದು. ಅವರು ಈ ಬಯೋ ಪೆಟ್ರೋಲ್ ರಿಸರ್ಚ್ನಲ್ಲಿ ಚಿತ್ತು ಜೊತೆ ಕೆಲಸ ಮಾಡಿದ್ರಂತೆ. ನಾವು ನಮ್ಮ ಪ್ರಾಜೆಕ್ಟ್ನ ಅವ್ರಿಗೆ ವಿವರಿಸಿ ಈ ಮೆಷಿನರಿನ ಡಿಸೈನ್ ಮಾಡಿಕೊಡೋದಕ್ಕೆ ಹೇಳಿದ್ವಿ. ಸೊ ಅವರು ಡಿಸೈನ್ ಮಾಡಿ ಕಳಿಸಿದ್ದಾರೆ. ಡಿಸೈನ್ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ ಡ್ಯಾಡ್. ಹಾಗೆ ಮೇಂಟೆನೆನ್ಸ್ ಕೂಡ ಈಸಿ, ಯಾವುದೇ ರೀತಿ ಪೊಲ್ಯೂಷನ್ ಇರೋದಿಲ್ಲ, ಈಸಿ ಟು ಹ್ಯಾಂಡಲ್. ಈ ಯೂನಿಟ್ನ ಇನ್ವೆಸ್ಟ್ ಮಾಡೋದಕ್ಕೆ ಎಷ್ಟೊಂದು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ? ನಮ್ಮ ದೇಶದ ಪ್ರತಿ ಜಿಲ್ಲೆಲ್ಲೂ ಈ ಯೂನಿಟ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನಿಷಿಯಲಿ 1,000 ಮೆಷಿನರಿನಾದರೂ ಬೇಕಾಗುತ್ತೆ. ಅಂದರೆ 1,000 ಯೂನಿಟ್ಸ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀರಾ? ಅಷ್ಟನ್ನು ಇಂಪೋರ್ಟ್ ಮಾಡ್ಕೋಬೇಕು ಅಂತೇನಿಲ್ಲ ಡ್ಯಾಡ್. ಈ ಡಿಸೈನ್ ಇಟ್ಕೊಂಡು ಆ ಮೆಷಿನರಿನ ನಾವಿಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈ ಮೆಷಿನರಿ ಡಿಸೈನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಏನಿಲ್ಲ ಡ್ಯಾಡ್. ಒಂದು ದೊಡ್ಡ ಮಿಕ್ಸರ್ ಗ್ರೈಂಡರ್ ಇದ್ದಾಗೆ. ಸಿಂಪಲಾಗಿ ಹೇಳೋದಾದರೆ ರೈತರು ತಾವು ಬೆಳೆದಿರೋಂಥ ಪೆಟ್ರೋಶಿಯಾ ಗಿಡದ ಎಲೆಗಳನ್ನ ಇದರೊಳಗಡೆ ಹಾಕಿ ಒಂದು ಲಿಕ್ವಿಡ್ ತೆಗಿಬೋದು. ಅದನ್ನು ನಾವು ಕ್ರೂಡ್ ಆಯಿಲ್ ಅಂತ ಕರಿಬೋದು. ಈ ಕ್ರೂಡ್ ಆಯಿಲ್ನ ಒಂದು ಸಿಂಪಲ್ ಪ್ರೊಸೀಜರ್ ಮೂಲಕ ಪ್ರೋಸೆಸ್ ಮಾಡಿ ಬಯೋ ಪೆಟ್ರೋಲ್ ಬಯೋ ಡೀಸೆಲ್ನ ಪಡಿಬೋದು. ಈ ಮೆಷಿನರೀಸ್ನೆಲ್ಲ ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗ್ತದೆ ಡ್ಯಾಡ್? ಈ ಮೆಷಿನರಿನ ಮ್ಯಾನುಫ್ಯಾಕ್ಚರ್ ಮತ್ತು ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟು ಕ್ಯಾಪಿಟಲ್ ಬೇಕಾಗ್ಬೋದು ಅಂತ ನಾನಿನ್ನೂ ಎಸ್ಟಿಮೇಟ್ ಮಾಡಿಲ್ಲ. ಬಟ್ ಹ್ಯೂಜ್ ಅಮೌಂಟ್ ಬೇಕಾಗುತ್ತೆ.
ನಾವು ಈ ಡಿಸೈನ್ನ ಅಪ್ರೂವ್ ಮಾಡಿದ್ರೆ ಆದಷ್ಟು ಬೇಗ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿಸ್ಬೋದು. ಡಿಸೈನ್ ಪರ್ಫೆಕ್ಟಾಗಿ ಇದೆ. ಐ ಥಿಂಕ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ಇಟ್. ಶುರು ಮಾಡಿದ್ವಿ. ಓಕೆ ಡ್ಯಾಡ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ,